ಅಚ್ಛಾ ಓಕೆ ಓಕೆ ಯೋಗಿ, ಈಗ ಅದು ಅಂತ ಹೇಳಿದ ತಕ್ಷಣ ಸೊ ಅದು ಜನರಿಗೆ ಬಿಟ್ಟಿದ್ದು, ಆ ಅದೂಲಿ ಏನ್ ಬೇಕಾದ್ರೂ ಸೇರಿಸ್ಕೋಬಹುದು ಜನ. ಮಾತಾಡುವಾಗ ಕೆಲವರು ತುಂಬಾ ಜನ ಮಾತಾಡುವಾಗ ಏನ್ ಮಾಡ್ತಾರೆ, ಪದಗಳು ಸಿಗ್ಲಿಲ್ಲ ಅಂದ್ರೆ ಅದು ಇದು ಅದನ್ನ ಸೇರಿಸ್ಕೊಂಡು ಮಾತಾಡುವಂತದ್ದಿದೆ. ಎಲ್ಲೋ ಒಂದ್ ಕಡೆ ಈಗ ಯೋಗಿ ಅದು ಅನ್ನೋ ಒಂದು ಪದನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾತಾಡ್ತಾರೆ, ಈಗ ಮಾತಾಡ್ತಾರೆ. ಸೊ ಅದು ಏನು ಯೋಗಿ ಜೀವನದಲ್ಲಿ ಅಂತ ನೀವು ಗೆಸ್ ಮಾಡ್ಬೇಕು. ಯಾವ್ದಾದ್ರು ಇಟ್ಕೋಬಹುದು ಮೈಂಡ್ ಅಲ್ಲಿ ಅದು. ಸೊ ನನ್ನ ಜೀವನದಲ್ಲಿ ಅದು ತುಂಬಾ ಮುಖ್ಯ. ಅದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಈ ತರ ನೀವು ಮಾತಾಡ್ಬೋದು ಮಿನಿಟ್ ಮಾತಾಡಿ ಅದು ಏನು ಅನ್ನೋದನ್ನ ಅಪೂರ್ವ ಹೇಳ್ತಾರೆ. ಇದು ಆಕ್ಚುಲಿ ಸ್ವಲ್ಪ ಚಾಲೆಂಜಿಂಗ್ ಆಗೋಯ್ತು ಇವಾಗ, ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದ್ರೂ ರೆಹಮಾನ್ ಅವ್ರು ಬರ್ತಾರೆ, ಬಂದು ಅದು ನಿನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಕೇಳಿದಾಗ, ನನಗೆ ಅದು ಇಲ್ದಿರ ನಾನು ಒಂದು ದಿನಾನು ಇರೋಕ್ಕಾಗಲ್ಲ ಅಂದೆ. ಅದು ಅನ್ನೋದು ಯಾವುದು ಅಂತ ದಯವಿಟ್ಟು ನೀವು ಹೇಳಿ ಇವಾಗ. ತುಂಬಾ ಸುಲಭ ಆಕ್ಚುಲಿ. ಮಗಳು ಅಲ್ಲ ಅಲ್ಲ, ಅದು ವಸ್ತು ಅಲ್ಲ ಅಲ್ಲ. ಯೋಗಿ ಲೈಫ್ ಅಲ್ಲಿ ಅದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದು ಇಲ್ದಲೆ ಯೋಗಿ ಒಂದು ಕ್ಷಣನೂ ಇರಕ್ಕಾಗಲ್ಲ. ಅದಕ್ಕೋಸ್ಕರ ಯೋಗಿ ತುಂಬಾ ಹಪಹಪಿಸ್ತಾ ಇರ್ತಾರೆ. ಅದು ಸಿಕ್ಕಿದ್ರೆ ಸಾಕು ಎಲ್ಲವನ್ನೂ ಬಿಟ್ಟು, ಅದು ಸಿಕ್ಕಿದ್ರೆ ಸಾಕು ಎಲ್ಲವನ್ನೂ ಬಿಟ್ಟು ಯೋಗಿ ಅದರಿಂದ ಹೋಗ್ಬಿಡ್ತಾರೆ. ಅದು ಏನು? ಅಯ್ಯೋ ರಾಮ್ನೆ, ಏನಿರ್ಬೋದು? ನನ್ಗೆ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ಸ್ ರಾಮನ್, ಅವ್ರು ಹೆಲ್ಪ್ ಮಾಡಿದ್ದಕ್ಕೆ. ದುಡ್ಡ ಅಂತ ಜೇಬಲ್ ಒಂದ್ ರೂಪಾಯಿ ಇಟ್ಕೊಂಡಿಲ್ಲ ನೋಡಿ. ವೆರಿ ಸಿಂಪಲ್. ಅರ್ಥ ಮಾಡ್ಕೊಡ್ಲಿಲ್ವಾ ಅಂತ ನಾನು ಇಲ್ಲ, ಅದು ಏನ್ ಮಾಡಕ್ಕಾಗಲ್ಲ ಬಿಡಿ. ನನ್ನ ನೀವು ಒಂದಿನಾನು ಸರಿಗ್ ಮಾತಾಡ್ಸಿಲ್ಲ ಸೆಟ್ ಅಲ್ಲಿ ನನ್ ಜೊತೆ. ನೀವು ಮಾತಾಡಿದ್ರೆ ತಾನೇ ನಿಮಗ್ ಗೊತ್ತಾಗಕ್ಕೆ ನನ್ಗೇನ್ ಇಷ್ಟ ಅನ್ನೋದು. ಅಬ್ಬಾ ದೇವರೇ, ವಾಟ್ ಇಸ್ ದಿಸ್ ಅಲಿಗೇಷನ್? ನೀವ್ ಹೇಳ್ಬೇಕು. ಹೀರೋ ಹೀರೋಯಿನ್ ಟೀಮ್ ಆಗ್ಬಿಟ್ರಪ್ಪ ಸಡನ್ ಒಂದ್ ಗ್ರೂಪ್ ಆಗ್ಬಿಟ್ಟು. ನಾವು ಸುಮಾರು ಒಂದ್ 16-15 ವರ್ಷದಿಂದ ಟೀಮ್ ಆಗಿದ್ದೀವಿ. ತೊಂದ್ರೆ ಇಲ್ಲ. ಊಟ ಬಿರಿಯಾನಿ ಇನ್ನೇನು ಗೊತ್ತೇ ಆಗ್ತಿಲ್ಲ ನನ್ಗೆ. ಹೇಳ್ಬಿಡಿ ಯೋಗಿ, ಹೇಳ್ಬಿಡ್ಲ ಅದೇನು. ಮೊಬೈಲ್ ಸಿಂಪಲ್. ಅದು ಇಲ್ಲ, ಇದೆ ಪಕ್ಕದಲ್ಲಿ. ನೀವು ಇಷ್ಟೊಂದು ಡಮ್ಮಿ ಆಗಿ ಆನ್ಸರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೆ. ಇನ್ನೋಸೆಂಟ್ ಅದು ಪ್ರೂವ್ ಆಗ್ತಾ ಇದೆ ಅಷ್ಟೇ. ಅಪೂರ್ವ ಅವರಿಗೆ ಅದು ಎಷ್ಟು ಇಂಪಾರ್ಟೆಂಟ್? ಸೊ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಅದನ್ನ ಇಟ್ಕೊಂಡು ನೀವ್ ಹೇಳಿ ಈಗ, ಲೈಕ್ ಯೋಗಿ ಗೆಸ್. ಅದು ಅನ್ನೋದು ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದನ್ನ ಹೇಳಬಾರದು. ಇವಾಗ 5 ಮಾರ್ಕ್ಸ್ ಕ್ವೆಶ್ಚನ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಾನು ಇತ್ತೀಚೆಗಷ್ಟೇ ಅದ್ರ ಮೇಲೆ ಮೋಹನ ಬೆಳೆಸ್ಕೊಂಡು ಅದ್ರ ಹಿಂದೆನೆ ಹೋಗ್ತಾ ಇದ್ದೀನಿ. ಅದು ಒಂದಿನ ನನ್ಗೆ ಕಂಪ್ಲೀಟ್ ಆಗಿ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ನನ್ಗೆ ತುಂಬಾ ಖುಷಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಒಳ್ಳೊಳ್ಳೆ ಸಿನಿಮಾಗಳು, ನೀವಿಬ್ರು ಆಕ್ಚುಲಿ ಹೆಂಗ್ ಬಿಲ್ಡ್ ಅಪ್ ಕೊಟ್ರಿ ಅಂದ್ರೆ ಏನೋ ತುಂಬಾ ಯೋಚನೆ ಎಲ್ಲ ಮಾಡಿ ಹೇಳ್ಬೇಕು. ಸುಮಾರು ವರ್ಷಗಳ ತನಕ ಅದು ಇರ್ಲಿಲ್ಲ, ಈಗ ಅದು ತುಂಬಾ ಮುಖ್ಯವಾಗಿದೆ. ಅದಿಲ್ದೆ ಒಂದು ಕ್ಷಣನು ಇರಕ್ಕಾಗಲ್ಲ. ದಿ ಎಂಟೈರ್ ಥಿಂಗ್ ಇನ್ನೊಂದ್ಸಲ ಮಾಡೋಣ, ಎಲ್ಲ ಕಟ್ ಮಾಡಿ ಫನ್ನೇ ಹೊರಟೋಗ್ಬಿಡುತ್ತೆ ಆಮೇಲೆ. ಓಕೆ, ಸೊ ನಿಮ್ಮ ಸಿನಿಮಾದಲ್ಲಿರುವಂತಹ ಅದು ಏನು? ಈಗ ಅದು ಅಂತ ಹೇಳಿದ ತಕ್ಷಣ ನಾನು ಹೇಳಿದಾಗೆ ಜನ ಇಟ್ ಮೇ ಬಿ ಲವ್ ಆಗ್ಬೋದು, ಇಟ್ ಮೇ ಬಿ ಫ್ರೆಂಡ್ಶಿಪ್ ಆಗ್ಬೋದು, ಇಟ್ ಮೇ ಬಿ ಸೆಕ್ಸ್ ಆಗ್ಬೋದು, ಇಟ್ ಮೇ ಬಿ ಎನಿಥಿಂಗ್. ಸೊ ಅದು ಅಂತ ಹೇಳಿದ ತಕ್ಷಣ ಕೆಲವೊಬ್ರು ನೆಗೆಟಿವ್ ಆಗಿ ಹೋಗುವಂಥದ್ದೇ ಜಾಸ್ತಿ ಇರುತ್ತೆ. ಬಟ್ ಸಿನಿಮಾದಲ್ಲಿ ಏನು, ಮನಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅದು. ಸೊ ನೀವು ಹಿಂದೆ ಹೋಗ್ತಾ ಇರುವಂತಹ ಅದು ಏನು ಹಾಗಾದ್ರೆ ಸಿನಿಮಾ? ತುಂಬಾ ಪಾಸಿಟಿವ್ ವಿಚಾರಕ್ಕೆ ನಾವು ಅದರಿಂದ ಹೋಗ್ತಾ ಇರ್ತೀವಿ. ಓಕೆ, ಬಟ್ ಅದು ನೆಗೆಟಿವ್ ಆಗಿ ಟರ್ನ್ ಆಗೋಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅದೊಂದು ಗುಣ ಇದ್ದೇ ಇರತ್ತೆ. ಓಕೆ, ಇವಾಗ ನನಗದು ಬೇಕು 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 ಅಂತ ತುಂಬಾ ಅನಿಸ್ತಾ ಇರತ್ತೆ, ಬಟ್ ನಮಗ್ ಸಿಗಲ್ಲ ಅಂತ ಗೊತ್ತಿರತ್ತೆ. ಗೊತ್ತಿದ್ರು ಆ ಒಂದು ಹಠ ಬಿಡಲ್ಲ. ಓಕೆ, ಒಳ್ಳೆ ಒಳ್ಳೆ ಕಾಸ್ಗೋಸ್ಕರ ನಾವು ಹಠ ಬಿದ್ದು ನಾವು ಪಡ್ಕೊಳ್ಳೇಬೇಕು ಅಂತ ಹೋದ್ರೆ ತುಂಬಾ ಒಳ್ಳೇದೇ ಅದು. ಸೊ ಅದ್ ಯಾವಾಗ ನೆಗೆಟಿವ್ ಆಗಿ ಟರ್ನ್ ಆದ್ರೂ ನಾನು ಬಿಡಲ್ಲ ಅಂತ ಹೋಗ್ತಾರಲ್ಲ, ಆ ಒಂದು ಪಾಯಿಂಟ್ ಅಲ್ಲಿ ರಿಯಲೈಸ್ ಆಗತ್ತೆ. ಅದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮನುಷ್ಯನ್ಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಆ ತರದ್ದು ಒಂದು ಸಿಂಪಲ್ ಆಗಿ ಕರ್ಕೊಂಡು ಹೋಗತ್ತೆ.
ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಹೇಳ್ತಾ ಇದೀವಿ ಅಂತಲ್ಲ, ಸಣ್ಣ ವಿಷಯನ ನಗೆ ಪಾಠದ ಜೊತೆಗೆ ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವಿ. ಅಲ್ಲಿದೆ ಹಂಗ್ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅಪೂರ್ವ ಸೇಮ್ ಅಂದ್ರೆ ಯಾವ್ದೇ ಆದ್ರೂ ತುಂಬಾ ಅತಿವೃಷ್ಟಿ ಆದಾಗ ಯಾವ ತರದ ತೊಂದರೆಗಳಾಗುತ್ತೆ ಅಂದ್ರೆ ಯಾವ್ದ್ರ ಮೇಲೂ ಅತಿಯಾಗಿ ಮೋಹ ಇಟ್ಕೊಳ್ಬಾರ್ದು, ಎಲ್ಲವೂ ಕ್ಷಣಿಕ ಅನ್ನೋ ಒಂದು ಸಿಂಪಲ್ ಲೈಫ್ ಲೆಸನ್, ಅದು ಪ್ರತಿಯೊಬ್ಬರ ಜೀವನಕ್ಕೂ ರಿಲೇಟ್ ಆಗುವಂತದ್ದು. ನೀವು ಹೇಳ್ದಂಗೆ ಅದು ಅದು ಅನ್ನೋದು ಏನಾದ್ರೂ ಆಗಿರ್ಬೋದು, ಕೆಲವರಿಗೆ ದುಡ್ಡಿನ ಮೇಲೆ ಮೋಹ, ಕೆಲವರಿಗೆ ಪವರ್ ಮೇಲೆ ಮೋಹ, ರಿಲೇಷನ್ಶಿಪ್ಗಳ ಮೇಲೆ ಮೋಹ, ಯಾವ್ದ್ರ ಮೇಲೂ ಅಷ್ಟೊಂದು ಮೋಹ ಇಟ್ಕೊಳ್ಳೋದು ಇಟ್ಸ್ ವೆರಿ ಕ್ಷಣಿಕ. ಅದು ಯಾವಾಗ ಮಿಸ್ ಆಗೋಗುತ್ತೋ ಅವಾಗ ಅದ್ರ ಇಲ್ಲದೆ ಬದುಕಕ್ಕೆ ಆಗಲ್ಲ ಅನ್ನೋ ಅಷ್ಟು ಡಿಪ್ರೆಷನ್ ಹೋಗಿರೋರು ಇದ್ದಾರೆ. ಸೊ ಆ ಥರ ಇರಬೇಡಿ ಅಂತ ಹೇಳೋ ಒಂದು ಪ್ರಯತ್ನ ಅಷ್ಟೇ. ಬಟ್ ಅದನ್ನ ತುಂಬಾ ಅಂದ್ರೆ ಬೋಧನೆ ಮಾಡ್ತಾ, ಲೆಕ್ಚರ್ಗಳು ಕೊಡ್ತಾ, ಆತರ ಬೋರ್ ಹೊಡಿಸ್ದೆ ತುಂಬಾ ಈಸಿಯಾಗಿ. ಅಂಡ್ ಯು ನೋ ಹೌ ಯೋಗಿ ಇಸ್, ಅವ್ರ ಕ್ಯಾರೆಕ್ಟರು ಮತ್ತೆ ದತ್ತಣ್ಣ ಅವ್ರ ಕ್ಯಾರೆಕ್ಟರು ತುಂಬಾ ಕಾಮಿಕಲ್ ಆಗಿ, ತುಂಬಾ ಅವ್ರ ಕಾಮಿಡಿ ಟೈಮಿಂಗ್ಸ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಸೊ ಈಸಿಯಾಗಿ ಹೇಳೋ ಪ್ರಯತ್ನ ಮಾಡಿದೀವಿ. ಓಕೆ, ಐ ಥಿಂಕ್ ಸಿನಿಮಾದಲ್ಲಿ ಟ್ರೇಲರ್ ನೋಡ್ತಾ ಇದ್ರೆ ನಿಮ್ಮ ಸ್ಕ್ರೀನ್ ಸ್ಪೇಸ್ ದತ್ತಣ್ಣ ಅವ್ರ ಜೊತೆ ಜಾಸ್ತಿ ಇದೆಯಾ, ಯೋಗಿ ಅವ್ರ ಜೊತೆ ಜಾಸ್ತಿ ಇದೆಯಾ? ಸೇಮ್ ಇದೆ ಆಕ್ಚುಲಿ, ಒಂದು ಸೇಮ್ 50-50 ಕಾಂಬಿನೇಷನ್ ನೋಡಿದ್ರೆ. ನಾನು ಬರೋದೆಲ್ಲ ಜನರಲಿ ಅವರಿಬ್ರು ಕಾಂಬಿನೇಷನ್ ಇರುವಾಗ್ಲೇನೆ. ಓಕೆ, ಬಟ್ ಜಾಸ್ತಿ ದತ್ತಣ್ಣ ಅವ್ರ ಜೊತೆ ಅಲ್ವಾ ಅನ್ಸುತ್ತೆ, ನಾನು ಅರ್ಥ ಮಾಡ್ಕೊಂಡಿಲ್ಲ. ನೋಡಿ ಮೊಬೈಲ್ ಬಗ್ಗೆ ಏನು, ಅದು ಆಫ್ ಕ್ಯಾಮ್ರಾ ಅಂತ. ಆಫ್ ಕ್ಯಾಮ್ರಾ ನಾನು ದತ್ತಣ್ಣ ಅವ್ರ ಜೊತೆ ಜಾಸ್ತಿ ಮಾತಾಡ್ತಿದ್ದೆ, ದಟ್ ಇಸ್ ಟ್ರೂ. ಆಕ್ಚುಲಿ ಅರ್ಥ ಮಾಡ್ಕೋಬೇಕು, ಬಿಕಾಸ್ ಅವ್ರು ಅವಾಗ ಯಾವಾಗ್ಲೂ ಫೋನ್ ಅಲ್ಲೇ ಇರ್ತಿದ್ರು, ಐ ಮೀನ್ ಫೋನ್ ಇಟ್ಕೊಂಡೆ. ಅದ್ ನೋಡಾದ್ರೂ ಕಲ್ತ್ ಗೊತ್ತಾಗ್ತಾನೆ. ಸಾರಿ, ಪರವಾಗಿಲ್ಲ ಬಿಡಿ.